ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ SSP ಕಲೆಕ್ಷನ್ ಅಪ್ಡೇಟ್ಗೆ ಸ್ವಾಗತ. ಅದಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ನೀವು ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ SSP ಅಪ್ಡೇಟ್ಸ್ಗಳು ಕೂಡ ಬರ್ತಾಗ್ತದೆ. ಇವತ್ತಿನ ವಿಡಿಯೋದಲ್ಲಿ ಮೊದಲು ಬಂದುಬಿಟ್ಟು ಪೇಮೆಂಟ್ ಅಂಡರ್ ಪ್ರೋಸೆಸ್. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ತೊಂದರೆ ಅನುಭವಿಸ್ತಿದ್ದೀರ. ಸಾಕಷ್ಟು ದಿನಗಳಿಂದ ನಿಮಗೆ ಪೇಮೆಂಟ್ ಇಸ್ ಅಂಡರ್ ಪ್ರೋಸೆಸ್ ಅಂತ ಇರುತ್ತೆ. ಪೇಮೆಂಟ್ ಇಸ್ ಅಂಡರ್ ಪ್ರೋಸೆಸ್ ಅಂತ ಇದ್ದರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತೇಳಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ ಕೇಸ್ ನಿಮ್ಮದು ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ ಇದೆ ಅಂದರೆ ವಿದ್ಯಾರ್ಥಿಗಳು ಒಂದ್ಸತಿ ಕ್ರಾಸ್ ವೆರಿಫೈ ಮಾಡಬೇಕಾಗುತ್ತೆ ನಿಮ್ಮದು ಡಿಪಾರ್ಟ್ಮೆಂಟ್ನ. ಅಲ್ಲಿ ನೋಡಬೇಕಾಗುತ್ತೆ ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ ಇದೆ, ಅಪ್ಲಿಕೇಶನ್ ವೆರಿಫಿಕೇಶನ್ ಕೂಡ ಎಸ್ ಇದೆ, ನೇಮ್ ಆ್ಯಸ್ ಇನ್ ಆಧಾರ್ ಮೇಜ್ ಸ್ಟೇಟಸ್ ಕೂಡ ಎಸ್ ಇರಬೇಕಾಗುತ್ತೆ, ಆಧಾರ್ ಸಿಡಿ ಸ್ಟೇಟಸ್ ಕೂಡ ಎಸ್ ಇರಬೇಕಾಗುತ್ತೆ. ಮೆಂಟೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ನೋ ಆರ್ಎಸ್ ಅದು ಸಪ್ರೇಟ್ ಆಗಿರಲಿ. ಫೀಸ್ ರಿಇಂಬರ್ಸ್ಮೆಂಟ್ ಸ್ಯಾಂಕ್ಷನ್ ನೋಡು ಅದು ಎಸ್ ಅಂತ ಹಿಂದೆ ಇಲ್ಲಬೇಕಾಗುತ್ತೆ. ಖಂಡಿತ ಅದು ಎಸ್ ಇದ್ದೇ ಇರುತ್ತೆ, ಎಸ್ ಅಂತ ಬಂದರೆ ಮಾತ್ರ ನಿಮ್ಮದು ಸ್ಯಾಂಕ್ಷನ್ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ನೇಮ್ ಆ್ಯಸ್ ಇನ್ ಆಧಾರ್ ಮ್ಯಾಚ್ ಸ್ಟೇಟಸ್ ಕೂಡ ಸಕ್ಸಸ್ ಆಗಿ, ಆಧಾರ್ ಸ್ಟೇಟಸ್ ಕೂಡ ಸಕ್ಸಸ್ ಆಗಿ, ನಿಮ್ಗೆ ಇನ್ ಕೇಸ್ ನಿಮಗೆ ಪೇಮೆಂಟ್ ಇನ್ನೂ ಕೂಡ ಪೆಂಡಿಂಗ್ ಇದ್ದರೆ ಆ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಸ್ವಲ್ಪ ದಿನ ಟೈಮ್ ವೇಯ್ಟ್ ಮಾಡಬೇಕಾಗುತ್ತೆ. ಏನಾಗುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಅವರು ಮುಂಚೆನೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಹಾಕಿದ್ದಾರೆ, ಬಟ್ ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇರುತ್ತೆ. ಡಿಪಾರ್ಟ್ಮೆಂಟ್ ಅವರು ಬ್ಯಾಚ್ ವೈಸ್ ನಿಮಗೆ ಅಮೌಂಟನ್ನು ಕ್ರೆಡಿಟ್ ಮಾಡಕ್ಕೆ ಹೋಗ್ತಾರೆ, ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಡಿಲೇ ಆಗಿರುತ್ತೆ. ಇಲ್ಲಿ ನೋಡಿ ಪುಷ್ ಟು ಡಿಬಿಟಿ ಕೂಡ ನಿಮಗೆ ಶೋ ಮಾಡುತ್ತೆ, ಬಟ್ ಪೇಮೆಂಟ್ ಬಂದುಬಿಟ್ಟು ಪೆಂಡಿಂಗ್ ಇದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಏನಾಗಿರುತ್ತೆ ಅಂದರೆ ಪೇಮೆಂಟ್ ಬಂದುಬಿಟ್ಟು ಅಕೌಂಟಿಗೆ ಬಿದ್ದಿರುತ್ತೆ, ಆದರೂ ಕೂಡ ಇಲ್ಲಿ ಪೇಮೆಂಟ್ ಇಸ್ ಅಂಡರ್ ಪ್ರೋಸೆಸ್ ಅಂತ ಬರುತ್ತೆ. ಇದು ಕೆಲವೊಂದು ವಿದ್ಯಾರ್ಥಿಗಳು ಒಂದ್ಸರ್ತಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಇನ್ ಕೇಸ್ ಅಲ್ಲೂ ಕೂಡ ಬಂದಿಲ್ಲ ಅಂದರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ವೆಯ್ಟ್ ಮಾಡಬೇಕಂದ್ರೆ ಕನಿಷ್ಠ ಒಂದರಿಂದ ಒಂದೂವರೆ ತಿಂಗಳು ಮ್ಯಾಕ್ಸಿಮಮ್ ಟೈಮ್ ಅಷ್ಟೇ ಅಷ್ಟೊಳಗೆ ಹಾಕ್ಬಿಡ್ತಾರೆ. ಇನ್ ಕೇಸ್ ಇನ್ನೂ ಕೂಡ ಡಿಲೇ ಆಯಿತು, 3 to 4 months ಡಿಲೇ ಆಯಿತು ಅಂದರೆ ನೀವು ಬೇಗ ನಿಮ್ಮ ಡಿಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ನೀವು ಶೋ ಮಾಡಬೇಕಾಗುತ್ತೆ ಈ ರೀತಿ ಪೇಮೆಂಟ್ ಇಸ್ ಪ್ರೋಗ್ರೆಸ್ ಅಂತ ಇದೆ, ಪೆಂಡಿಂಗ್ ಅಂತ ಇದೆ ಅಂತೇಳಿ. ಆಗ ಡಿಪಾರ್ಟ್ಮೆಂಟ್ ಅವರು ಒಂದು ಎಕ್ಸಾಕ್ಟ್ ರೀಸನ್ ಇರುತ್ತೆ, ಆ ರೀಸನ್ಗೋಸ್ಕರ ನಿಮ್ಮದು ಪೇಮೆಂಟ್ ಲಾಂಗ್ ಮಂತ್, ಲಾಂಗ್ ಅಂದರೆ 2 to 3 months ಓಲ್ಡ್ ಇರುತ್ತೆ ಪೇಮೆಂಟು, ಒಂದು ಎಕ್ಸಾಕ್ಟ್ ರೀಸನಿಂದ ಅದಕ್ಕೆ ಆ ರೀಸನ್ ಕರೆಕ್ಷನ್ ಮಾಡಿಕೊಂಡು ನಂತರ ನೀವು ಅಮೌಂಟನ್ನು ಪಡ್ಕೋಬೋದು. ಲಾಂಗ್ ಟೈಮ್ ಯಾರಿಗೆ ವಿದ್ಯಾರ್ಥಿಗಳಿಗೆ ಲಾಂಗ್ ಟೈಮ್ ಮೋರ್ ದೆನ್ 1 month ಆದರೂ ಕೂಡ ನಿಮಗೆ ಪೇಮೆಂಟ್ ಇಸ್ ಅಂಡರ್ ಪ್ರೋಗ್ರೆಸ್ ಅಂತ ಇದೆ, ಆ ವಿದ್ಯಾರ್ಥಿಗಳು ದಯವಿಟ್ಟು ಬೇಗ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಬೇಗ ಸಾಲ್ವ್ ಮಾಡ್ಕೊಳ್ಳಿ. ನಂತರ ಇನ್ ಕೇಸ್ ನಿಮಗೆ ಕೆಲವು ವಿದ್ಯಾರ್ಥಿಗಳಿಗೂ ನೋಡ್ತಾ ಇದೆ ಅವ್ರದ್ದು ಕೂಡ ಆಧಾರ ಸೀಡಿಂಗ್ ಬಂದುಬಿಟ್ಟು ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಇನ್ಆ್ಯಕ್ಟಿವ್ ಆಧಾರ ಅಂತ ಬರುತ್ತೆ, ಆ ವಿದ್ಯಾರ್ಥಿಗಳು ಬೇಗ ಸಾಲ್ವ್ ಮಾಡ್ಕೊಂಡು ಅಲ್ಲಿ ಆಧಾರ್ ನಂಬರ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಮದು ಆಧಾರ್ ನಂಬರ್ ಇನ್ಆ್ಯಕ್ಟಿವ್ ಅಂತ ಬಂದರೆ ನಿಮಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಬರೋದಿಲ್ಲ, ಅದಕ್ಕೋಸ್ಕರ ಬೇಗ ಹೋಗಿ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ನಂತರ ವಿದ್ಯಾರ್ಥಿಗಳೇ, ನಿಮಗೆ 2nd ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಫೀಸ್ ಬಂದುಬಿಟ್ಟು 40% ಬಂದುಬಿಟ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ, 7,706 rupees ಎಸ್ ಸಿ ಇಷ್ಟು ವಿದ್ಯಾರ್ಥಿಗಳಿಗೆ ಹೇಳಿದ್ರೆ 7,706 rupees ಕ್ರೆಡಿಟ್ ಆಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ 11,559 rupees ಬಂದುಬಿಟ್ಟು ಪೆಂಡಿಂಗ್ ಇದೆ, ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಕೇಳ್ತಾ ಇದ್ರು ನಮಗೆ ಯಾವಾಗ ಬರುತ್ತೆ ಅಂತ. ಡಿಪಾರ್ಟ್ಮೆಂಟ್ ನೋಡೋದ್ರೆ ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಆಲ್ರೆಡಿ ನಿಮಗೆ ಸ್ಯಾಂಕ್ಷನ್ ಆಗಿರುತ್ತೆ, ಅದು ಕೂಡ ನಿಮಗೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಸಿ ಇಷ್ಟು ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿದೆ, ಅದು ಬಂದುಬಿಟ್ಟು ಪೇಮೆಂಟ್ ಅಂಡರ್ ಪ್ರೋಗ್ರೆಸ್ ಇದೆ. ಡಿಪಾರ್ಟ್ಮೆಂಟ್ ಅವರು ಲೇಟರ್ ಆಗಿ ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ಮೇನ್ ಆಗಿ ಏನು ಹೇಳೋದಾದ್ರೆ ನಿಮಗೆ ಓನ್ಲಿ 40% ಬಂದುಬಿಟ್ಟು ನಿಮಗೆ ಸ್ಯಾಂಕ್ಷನ್ ಆಗಿದೆ ಅಥವಾ ಕ್ರೆಡಿಟ್ ಆಗಿದೆ, 7,706. ಇನ್ನೂ ಕೂಡ 11,559 ಬರಬೇಕಾಗುತ್ತೆ. ಇಲ್ಲಿ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಕಳೆದ ಬಾರಿ ಡಿಪಾರ್ಟ್ಮೆಂಟ್ ಅವರು ಡೈರೆಕ್ಟಾಗಿ 16,000 ಅದರ ಅಮೌಂಟನ್ನು ಡೈರೆಕ್ಟಾಗಿ ಡಿಪಾರ್ಟ್ಮೆಂಟ್ ಅವರು ಹಾಕಿದ್ರು, ಬಟ್ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಡಿವೈಡ್ ಮಾಡಿದ್ದಾರೆ 40% ಅಂದರೆ 60% ಅಂತ. ಇಲ್ಲಿ 40% ಬಂದುಬಿಟ್ಟು ಆಲ್ರೆಡಿ ನಿಮಗೆ ಕ್ರೆಡಿಟ್ ಆಗಿದೆ, ಇನ್ನು 60% ಬಂದುಬಿಟ್ಟು ಕ್ರೆಡಿಟ್ ಆಗಬೇಕಾಗುತ್ತೆ. ಅದು ವಿದ್ಯಾರ್ಥಿಗಳಿಗೆ ಲೇಟೆಸ್ಟ್ ಅಪ್ಡೇಟ್ಸು, ಆದಷ್ಟು ಬೇಗ ಡಿಪಾರ್ಟ್ಮೆಂಟ್ ಅವರು ಅದನ್ನು ಕ್ರೆಡಿಟ್ ಮಾಡ್ತಾರೆ. ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ವಿದ್ಯಾರ್ಥಿಗಳಿಗೆ, ಇನ್ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಅದು ಸಪ್ರೇಟ್ ಆಗಿರುತ್ತೆ, ಇದೇ ಸಪ್ರೇಟ್ ಆಗಿರುತ್ತೆ. ಇದು ಬಂದುಬಿಟ್ಟು ನಿಮಗೆ ಫೀಸ್ ರಿಇಂಬರ್ಸ್ಮೆಂಟ್ ಅಥವಾ ಫೀಸ್ ರೀಫಂಡ್ ಕ್ರೆಡಿಟ್ ಅಂಡರ್ ಬರುತ್ತೆ. ಮೇಂಟೆನೆನ್ಸ್ ಅಮೌಂಟು ಅದು ಬೇರೆ ಅಂಡರ್ ಬರುತ್ತೆ, ಅದು ಆಸ್ಟ್ರೇಲರ್ ಅಥವಾ ಡೇ ಸ್ಕಾಲರ್ ಆ ಥರ ಬರುತ್ತೆ. ಇನ್ನು 11,559 rupees ಬರಬೇಕಾಗುತ್ತೆ. ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾಯಿದ್ರು, ವಿದ್ಯಾರ್ಥಿಗಳು ದಯವಿಟ್ಟು ವೆಯ್ಟ್ ಮಾಡಿ. ಡಿಪಾರ್ಟ್ಮೆಂಟ್ ಅವರು ಒಂದೇ ಸತಿ ಅಪ್ಡೇಟ್ ಮಾಡ್ತಾರೆ, ಸದ್ಯಕ್ಕೆ ಅವರು ಮೇಂಟೆನೆನ್ಸ್ ಅಮೌಂಟ್ ಅಪ್ಡೇಟ್ ಮಾಡಿದ್ದಾರೆ, ಅದೇ ರೀತಿ 40% ಫೀಸನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ. ನಂತರ ನಾನು ಉಳಿದ ಮೊತ್ತವನ್ನು ಅಂದರೆ 11,559 ಉಳಿದ ಮೊತ್ತವನ್ನು ಆದಷ್ಟು ಬೇಗ ನಿಮ್ಮ ಅಕೌಂಟಿಗೆ ತಲುಪಿಸ್ತಾರೆ, ಅದ್ರ ಬಗ್ಗೆ ನಾನು ಖಂಡಿತ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಅಪ್ಡೇಟ್ ಆಗಿಬಿಡ್ತಾರೆ ಅಂತ. ದಯವಿಟ್ಟು ಅಂಥ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ, ಆದಷ್ಟು ಬೇಗ ನಿಮಗೆ ಅಮೌಂಟನ್ನು ಕ್ರೆಡಿಟ್ ಮಾಡಲಾಗುತ್ತದೆ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.